ಭಾರತದ ಶೇಕಡ 30ರಷ್ಟು ಭೂಮಿ ಬಂಜರು ಭೂಮಿಯಾಗಿದೆ. ಫಲವತ್ತತೆ ಕಳೆದುಕೊಂಡಿರುವ ಭೂಮಿ ವ್ಯವಸಾಯಕ್ಕೂ ಯೋಗ್ಯವಾಗುತ್ತಿಲ್ಲ. ಇದು ಹೀಗೆ ಮುಂದುವರೆದರೆ 2050ರ ವೇಳೆಗೆ ಪ್ರಪಂಚದ ಶೇಕಡ 90ರಷ್ಟು ಮಣ್ಣು ಮರುಭೂಮಿಯಾಗಲಿದೆ ಎಂದು ವಿಶ್ವಸಂಸ್ಥೆ ಎಚ್ಚರಿಸಿದೆ. ಈ ಅನಾಹುತವನ್ನು ತಪ್ಪಿಸಲು ಈಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವ್ ಈ ವರ್ಷದ ಮಾರ್ಚ್ ತಿಂಗಳಿಂದಲೇ ಮಣ್ಣು ಉಳಿಸಿ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಜೂನ್ 19ರಂದು ಮೈಸೂರು ಮಾನಸ ಗಂಗೋತ್ರಿ ಕ್ಯಾಂಪಸ್ನಲ್ಲಿರುವ ಬಯಲು ರಂಗಮಂದಿರದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಹೈದರಾಬಾದ್ನಿಂದ ಬೆಂಗಳೂರು ಮುಖಾಂತರ ಮೈಸೂರಿಗೆ ತೆರಳಿರುವ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ಜೂನಿಯರ್ ಕಾಲೇಜು ಆವರಣದಲ್ಲಿ ಚಿಕ್ಕಬಳ್ಳಾಪುರ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾರೆಂದು ಈಶಾ ಫೌಂಡೇಶನ್ ಸ್ವಯಂ ಸೇವಕರಾದ ಮನು ಚಂದ್ರಹಾಸನ್ ಗೌತಮ್ ಹಾಗೂ ಮಧುಸೂದನ್ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈಗ ಕೊನೆಯಲ್ಲಿ ಸದ್ಗುರುಗಳು ಈ ಒಂದು ಮಣ್ಣು ಉಳಿಸಿ ಅಭಿಯಾನವನ್ನು ಮುಗಿಸುವುದಕ್ಕಿಂತ ಮುಂಚೆ ಕೊನೆಯಲ್ಲಿ ಸದ್ಗುರುಗಳು ಕರ್ನಾಟಕಕ್ಕೆ ಅಧಿಕೃತವಾಗಿ ಚಿಕ್ಕಬಳ್ಳಾಪುರದ ಮೂಲಕ ಬರ್ತಿದ್ದಾರೆ. ಹಾಗಾಗಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಸಲುವಾಗಿ, ಅವರನ್ನು ಸ್ವಾಗತಿಸೋದಕ್ಕೆ ಸಲುವಾಗಿ ನಾವೆಲ್ಲ ವಾಲಂಟಿಯರ್ಸು ಒಂದು ಚಿಕ್ಕಬಳ್ಳಾಪುರದಲ್ಲಿ ಸೇರಿ ಅವರನ್ನು ಸ್ವಾಗತಿಸೋದಕ್ಕೆ ಒಂದು ಇವೆಂಟ್ ಥರ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.